ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಒಂಬತ್ತನೆಯ ತರಗತಿಯ ಕನ್ನಡ ವಿಷಯದ ಪದ್ಯ ಪಾಠ ಒಂದು ಹೊಸ ಹಾಡು ಈ ಒಂದು ಪದ್ಯಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಸಾರಾಂಶವನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ಉತ್ತರಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಸಾಕೋಣ ಮೊದಲನೆಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ಎಂದು ಕವಿ ಬಯಸುವರು ಇನ್ನು ಎರಡನೆಯ ಪ್ರಶ್ನೆ ವೀರಧ್ವನಿ ಹೇಗೆ ಏರಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು ಇನ್ನು ಮೂರನೆಯ ಪ್ರಶ್ನೆ ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಕಡಿಯದೊಗೆಯ ಕಡಿದೊಗೆಯಬೇಕಾದ ಪಾಶಗಳು ಯಾವುವೆಂದರೆ ಜಾತಿ ಮತ ಕುಲ ಮತಧರ್ಮಗಳು ಎಂಬವು ಇನ್ನು ಪ್ರಶ್ನೆ ನಂಬರ್ ನಾಲ್ಕು ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡಿ ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಭಾನು ಭೂವಿ ಯಾವುದರಿಂದ ಬೆಳಗಬೇಕು ಜಡನಿದ್ದೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನು ಭುವಿ ಬೆಳಗಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾನೆ ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡನ್ನು ಒಮ್ಮೆ ಹಾಡಬೇಕು ಆದ್ದರಿಂದ ತೀವ್ರತರ ಗಂಭೀರ ಭಾವನೆಯು ತೆರೆಯು ಮಸಗಿ ವೀರ ಧ್ವನಿ ಏರಬೇಕು ಎಂದು ಕವಿ ಬಯಸುತ್ತಾನೆ ಕವಿ ಎಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆಹಿಗ್ಗಿ ಹಾಡಬೇಕು ಆದ್ದರಿಂದ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕ ಅಂತರದಲ್ಲಿ ಆ ಹಾಡು ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ ಪ್ರಶ್ನೆ ನಂಬರ್ ಮೂರು ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಹಾಡು ನುಡಿಗುಂಡುಗಳು ದಶದಿಕ್ಕುಗಳಲ್ಲಿ ಹಾರಿ ಭೂಮಿಯ ಅಂತರಾಳದಲ್ಲಿ ನವಚಕ್ರಗೊಳದಲ್ಲಿ ಮಾರ್ಧನಿಗಳೆಳಬೇಕು ಏಕೆಂದರೆ ಇದು ಕ್ರಾಂತಿಕಾರಕವಾದ ಧ್ವನಿ ಎಂದು ಕವಿ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ನಾವು ಹೊಸ ನಾಡುವೊಂದನ್ನು ಹೊಸ ಬೀಡೊಂದನ್ನು ಜಾತಿ ಮತ ಪಂಥಗಳ ಹೊಟ್ಟ ತೂರಿ ಎಂಬ ಮಾತನ್ನು ಈ ಪದ್ಯದಲ್ಲಿ ನಾವು ಪಡಿನೆಳಗಾಗಿ ಕಾಣುತ್ತೇವೆ ಕ್ರಾಂತಿಕಾರಕವಾದ ಗೀತೆಯನ್ನು ಒಮ್ಮೆ ಹಾಡಬೇಕು ಅದರಿಂದ ನವಭಾವ ನವಜೀವನ ನವಚೈತನ್ಯವು ಅದರಲ್ಲಿ ತುಂಬಬೇಕು ತೀವ್ರತರವಾದ ಅಂತಹ ಗಂಭೀರ ಭಾವನೆ ತೆರೆಯು ಪಸರಿಸಿ ವೀರಧ್ವನಿಯು ಏರಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳನ್ನು ಕಡಿದೊಗೆದು ಎದೆ ಹೀಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕ ಅಂತರದಲ್ಲಿ ಆ ಹಾಡು ಗುಡುಗಬೇಕು ಉನ್ನತ ಉನ್ನತವಾದ ಘನ ಹಿಮಾದ್ರಿ ಶಿಖರವನ್ನು ಏರಿ ಹಾಡು ನುಡಿಗುಂಡುಗಳ ದಶ ದಿಕ್ಕಿನಲ್ಲಿ ಹಾರಿ ಭಯದ ಬೆನ್ನಟ್ಟಬೇಕು ಮೂವತ್ತಾರು ಕೋಟಿ ಪ್ರಜೆಗಳ ಕಲಕಂಠ ಆಕಾಶದಲ್ಲಿ ಮಾರ್ಧನಿಗಳೇಳಬೇಕು ಕ್ರಾಂತಿಯ ಕಿರಿ ಕೆರಳಬೇಕು ಹೊಸತು 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 ಹಾಡಿದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಪದ್ಯಪಾಠ ಹೊಸ ಹಾಡು ಕವಿ ಕೈಯಾರ ಕಿಯ್ಯನ ರೈ ಆಕರ ಶತಮಾನದ ಗಾನ ಕವನ ಸಂಕಲನ ಅಥವಾ ಸಂಗ್ರಹ ಸಂದರ್ಭ ನವಯುಗದ ಧ್ವನಿಯಾಗಿ ಹೊಸದೊಂದು ಹಾಡು ಇಂದಿನ ಸಂಕ್ರಮಣ ಕಾಲದಲ್ಲಿ ಮೂಡಿ ಬರಬೇಕಾಗಿದೆ ಅದು ಸಮಕಾಲೀನ ಮೌಲ್ಯಗಳನ್ನು ಜಾಲವನ್ನು ಕಡೆದೊಗಿಸ್ ಕಡೆದೊಗೆದು ಮಸಗಿರುವಂತಹ ತೀವ್ರತರ ಭಾವನೆಯ ತೆರೆಯನ್ನು ಸರಿಸಿ ಹಾಕಬೇಕು ಯುಗ ಯುಗಗಳ ಚಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಪದ್ಯಪಾಠ ಹಾಡು ಪದ್ಯಪಾಠ ಹೊಸ ಹಾಡು ಕವಿ ಕಯ್ಯಾರ ಕಿಯನ್ನರೈ ಆಕಾರ ಆಕಾರ ಗ್ರಂಥ ಶತಮಾನದ ಗಾನ ಕವನ ಸಂಗ್ರಹ ಸಂದರ್ಭ ಸ್ವಾರಸ್ಯ ಇದು ಸಮಕಾಲೀನ ಸಮಾಜದಲ್ಲಿ ಅನೇಕ ಮೌಲ್ಯಗಳನ್ನು ತಲೆಯೆತ್ತಿ ನಿಂತು ಸಾಮಾಜಿಕ ಶಾಂತಿಯನ್ನು ಹಾಗೂ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿವೆ ಇವುಗಳನ್ನೆಲ್ಲ ಎಂದು ಕಡಿದೊಗೆದು ತುಂಬು ಮನಸ್ಸಿನಿಂದ ಹಾಡಬೇಕಾಗಿದೆ ಆ ಹಾಡು ಯುಗಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಮೊಳಗಬೇಕು ಎಂದು ಕವಿಯ ಹೇಳಿಕೆಯಾಗಿದೆ ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಬಾನುಭೂವಿ ಬೆಳಗಬೇಕು ಪದ್ಯಪಾಠ ಹೊಸ ಹಾಡು ಕವಿ ಕೈಯಾರಕಿಯನ್ನ ರೈ ಆಖರ ಗ್ರಂಥ ಶತಮಾನದ ಗಾನಸ್ ಕವನ ಸಂಗ್ರಹ ಸಂದರ್ಭ ಸ್ವಾರಸ್ಯ ಜಡನಿದ್ರೆಯು ವೀರಾಟಹಾಸದಲ್ಲಿ ಭಾನುಭುವಿಗಳು ಬೆಳಗಬೇಕು ಆ ನುಡಿಗಳ ಎಡೆಯಲ್ಲಿ ಪದತಾಳಗಳ ಗತಿಯಲ್ಲಿ ಕ್ರಾಂತಿಯು ಕಿಡಿಯೇರಬೇಕು ಅಂದಾಗಲೇ ಆರೋಗ್ಯವಂತ ಸಮಾಜವನ್ನು ಕಟ್ಟಬಹುದಾಗಿದೆ ನಡೆ ನುಡಿಗಳಲ್ಲಿ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಪದ್ಯಪಾಠ ಹೊಸ ಹಾಡು ಕವಿ ಕೈಯಾರಕಿ ಎನ್ನರೈ ಆಕರ ಶತಮಾನದ ಗಾನ ಕವನ ಸಂಗ್ರಹ ಸಂದರ್ಭ ಇಂದಿನ ಜಗತ್ತು ಎಷ್ಟು ಮುಂದುವರೆದಿದೆ ಎಂದು ಸುಧಾರಿಸಿದೆ ಎಂದು ಜಡನಿದ್ರೆಯಲ್ಲಿ ಮೊಳಗಿದೆ ಎಂದು ಈ ಜಡನಿದ್ರೆಯು ಸಿಡಿದೆದ್ದು ಭಾನು ಭುವಿಯನ್ನು ಬೆಳಗಬೇಕು ನುಡಿಗಳ ಪದತಡದಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕಾಗಿದೆ ಇದು ಮೊದಲು ಮುನ್ನಿಲ್ಲ ಮುಗಿದುದಂ ದಿನಪಾಡು ಹೊಸತಿಂದು ಹೊಸತು ಹಾಡು ಈ ಒಂದು ಪದ್ಯಪಾಠ ಹೊಸತು ಹಾಡು ಕವಿ ಕಯ್ಯಾನಕಿಯನ್ ರೈ ಆಕರ ಶತಮಾನದ ಗಾನಕವನ ಸಂಗ್ರಹ ಸಂದರ್ಭ ಸ್ವಾರಸ್ಯ ಹೊಸದೊಂದು ಕ್ರಾಂತಿಯ ಹಾಡನ್ನು ನಾವು ಇಂದು ಮೊಳಗಿಸಬೇಕಾಗಿದೆ ಜಯ ಜನನೀಯ ಶಿವ ಶಿರವನ್ನೆತ್ತಿ ವೀರ ಭರವಸೆಯಿಂದ ಹೊಸದೊಂದು ಹಾಡನ್ನು ಕೇಳಿ ನೋಡು ಇದೇ ಮೊದಲು ಈ ಮೊದಲಲ್ಲಿ ಇಂದಿನ ಹಾಡು ಮುಗಿದು ಹೋಗಿದೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಜುಗ ಒಂದನೆಯದು ಎರಡನೆಯದು ಸಂಧಿ ಮೂರನೆಯದು ಸೂರ್ಯ ಆಮೇಲೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೆಯ ಉತ್ತರ ಶತಮಾನದ ಗಾನ ಕಿಯಾರ ಕಿಯನ್ನ ರೈ ಗನ ಹಿಮಾದ್ರಿ ಜಾತಿ ಕುಲ ಮಥ ಭಾಷಾ ಚಟುವಟಿಕೆ ಅಲಂಕಾರದ ಎರಡು ವಿಧಗಳನ್ನು ಹೆಸರಿಸಿ ಅರ್ಥಾಲಂಕಾರ ಶಬ್ದಾಲಂಕಾರ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಇಲ್ಲಿ ಉಪಮೇಯ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮಯ ಉಪಮೇಯವಾದ ಗಾಳಿಪಟವನ್ನು ಉಪಮಾನವಾದ ಹಕ್ಕಿಗಳಿಗೆ ಅಂತೆ ಎಂಬ ಉಪಮಾನವಾಚಕ ಪದವನ್ನು ಬಳಸಿರುವುದರಿಂದ ಇದು ಉಪಮ ಅಲಂಕಾರ ಇಲ್ಲಿ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಎನ್ನಲಾಗಿದೆ ಈ ಪದ್ಯಪಾಠವು ನಿಮ್ಮ ಪುಸ್ತಕದಲ್ಲಿ ಇರುವುದರಿಂದ ಇದನ್ನು ಇಲ್ಲಿ ಕೊಡಲಾಗಿಲ್ಲ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು